ದುರಗೆ ಗೌರಂಗಳು ಏನು ಗೆಲಲು ಸುಲಭವೇ ದಣಿಯ ಬೇಡ ತೆರಳು ಪುರಕ್ಕೆ ಸಾರಿ ಹೇಳು ಅಯ್ಯ ಕಂಸನಾಯ ನಿನ್ನ ಊಹನೆ ಭಾವನೆ ಎರಡೂ ಸರಿಯಾಗಿಯೇ ಇದೆ ಹೌದಾ ಯಾಕೆ ಯಾಕೆ ಒಂದು ದೇಶದ ನೃಪಕುಮಾರಿಯೇ ನಾನು ಹೌದು ನೀನು ಹೇಳಿದೆಯಲ್ಲ ಮಗಧೇಂದ್ರ ಜರಾಸಂಧ ಆತನ ಸಂಜಾತೆ ನಾನು ಹೌದಾ ನನ್ನ ಹೆಸರು ಅಸ್ತಿ ಎಂಬುದಾಗಿ ಈ ಕಡೆ ಬರುವರೇ ಕಾರಣ ಏನು ಮೃಗಬೇಟೆಯನ್ನು ಆಡಬೇಕು ವನವಿಹಾರವನ್ನು ಮಾಡಬೇಕು ಎಂಬ ಕಾರಣಕ್ಕಾಗಿ ಅಪ್ಪನಿಂದ ಅಪ್ಪಣೆಯನ್ನು ಪಡೆದು ಈ ಮಾರ್ಗವಾಗಿ ಬಂದವಳು ನಾನು ಮಾರ್ಗ ಮಧ್ಯೆ ಬರುವಂತಹ ಹೊತ್ತಿನಲ್ಲಿ ನಿನ್ನನ್ನು ಕಂಡೆ ಪರಿಚಯವನ್ನು ಮಾಡಿಕೊಂಡಂಬೇಕೆಂಬ ಭಾವನೆ ಬಂದದ್ದು ಯಾಕೆ ನೀನೊಬ್ಬ ನಮ್ಮಲ್ಲಿಗೆ ಅಪರಿಚಿತ ಆ ಕಾರಣಕ್ಕಾಗಿ ಪರಿಚಯವನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾದೆ ಪರಿಚಯವನ್ನು ತಿಳಿದುಕೊಂಡೆ ಆಮೇಲೆ ನೀನಾಡುವಂತ ಮಾತುಗಳನ್ನು ಕೇಳುತ್ತಾ ಇದ್ದೇನೆ ನನ್ನ ಅಪ್ಪನ ಬಗ್ಗೆ ದಾಳಿಗೈದು ಮಗದಂದ್ರಪ್ಪನ ಗೆಲಲು ಬಂದಿಹೇ ಅಬ್ಬ ನಿನ್ನ ಸೊಕ್ಕೆ ಅಂತ ಕೇಳ್ತಾ ಇದ್ದೇನೆ ಯಾಕಾಗಿ ಮಾತು ಅಲ್ಲದೆ ಇದ್ರೆ ನನ್ನ ಅಪ್ಪನ ಸಂಪೂರ್ಣವಾದ ಪರಿಚಯವನ್ನು ಮಾಡಿಕೊಳ್ಳಲಿಲ್ಲ ಹೆಚ್ಚೇನು ಈ ಪ್ರದೇಶದ ಪರಿಚಯವನ್ನು ಮಾಡಿಕೊಳ್ಳದೆ ನೇರವಾಗಿ ಇಲ್ಲಿಗೆ ದಾಳಿ ಇಟ್ಟಿದ್ದಿ ಎಂಬುದಾಗಿ ನಿನ್ನ ಮಾತಿನ ಮುಖೇನವಾಗಿ ಅರ್ಥವಿಸಿಕೊಂಡಿದ್ದೇನೆ ನೋಡುತ್ತಾ ಇದ್ದೀಯಾ ಶಬರ ಪಡೆ ಎಲ್ಲ ಉಂಟು ಸಮರ ಪರಿಕರವನ್ನು ಮಾಡಿಕೊಂಡು ಬಂದಿದ್ದೇನೆ ಎಲ್ಲಿಯಾದರೂ ಈ ವನದಲ್ಲಿ ನಿನ್ನಂತವರು ಎದುರಾಗ್ತಾರಂತಾದ್ರೆ ಅವನು ಎದುರಿಸಬೇಕು ತಾನೆ ಆ ಕಾರಣಕ್ಕಾಗಿಯೇ ಈ ಸಿದ್ಧತೆ ಮಾಡಿಕೊಂಡು ಬಂದಿದ್ದೇನೆ ಮತ್ತೆ ಒಂದು ನಿನ್ನನ್ನು ಕಂಡಾಗ ಒಂದು ರೀತಿಯ ಮಮಕಾರ ಉಂಟುತ್ತಾ ಉಂಟು ಮಮಕಾರವೇ ಕಾರಣ ಮತ್ತೆ ಯಾವುದು ಅಲ್ಲ ಇಷ್ಟರಲ್ಲೇ ನನ್ನಪ್ಪ ಚಪ್ಪನ್ನ ದೇಶದ ಅರಸು ಕುವರರನ್ನು ಸೆರೆಯಲಾಗಿಟ್ಟಿದ್ದಾನೆ ನೂರಕ್ಕೆ ನೀನು ಸೇರ್ಪಡೆ ಆಗುವುದು ಬೇಡ ಎಂಬ ಕಾರಣಕ್ಕಾಗಿ ನೀತಿಯ ಮಾತನ್ನು ಹೇಳುತ್ತಾ ಇದ್ದೇನೆ ಕೇಳುವುದು ಬಿಡುವುದು ನಿನ್ನಗೆ ಸಂಬಂಧಪಟ್ಟದ್ದು ಇಗೋ ಅದನ್ನು ಧಿಕ್ಕರಿಸಿ ಮುಂದುವರಿದು ಬರುತ್ತಿ ಅಂತಾದ್ರೆ ನಿನ್ನನ್ನು ಎದುರಿಸುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಭಾವಿಸಿಕೊಂಡೆಯಾ ನನ್ನ ಅಪ್ಪನನ್ನು ಕಾಣಬೇಕಾ ಅಪ್ಪನ ಮಗಳು ನಾನಿದ್ದೇನೆ ಪ್ರಥಮ ನನ್ನನ್ನು ಎದುರಿಸಿ ನೋಡುವಿ ಅಂತೆ ನಿನ್ನಲ್ಲಿ ಯುದ್ಧವಾ ಹೌದು ಏನು ನನ್ನ ಪರಾಕ್ರಮ ಎಷ್ಟು ತೊಯ್ದೋ ತೊಯ್ದೋ ತೊಯ್ದೋ